ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ಬಾಣಂತಿಯರು ತುಂಬ ಜನ ವೀಕ್ ಆಗಿರ್ತೀರ ಪ್ರೆಗ್ನೆಂಟ್ ಆದಮೇಲೆ ಸೊ ತುಂಬ ಹಾಲು ಕೊಟ್ಟು ಇಲ್ಲಾಂದರೆ ಬಾಡಿಯಲ್ಲಿ ನ್ಯೂಟ್ರಿಷನ್ಸ್ ಹೋಗಿ ತುಂಬ ಸಣ್ಣ ಆಗಿರ್ತೀರ ಅಲ್ವಾ ಸೊ ಅಂಥವ್ರಿಗೆ ಒಳ್ಳೊಳ್ಳೆ ಫುಡ್ಸು ವೆಯ್ಟ್ ಗೇನ್ ಫುಡ್ಸು ಸೊ ಮೊದಲನೇದಾಗಿ ಪೀನಟ್ಸು ನೀವು ಕಡಲೆಕಾಯಿ ಬೀಜನ ಆದಷ್ಟು ಊಟದಲ್ಲಿ ಬಳಸ್ಕೊಳ್ಳಿ ಚಟ್ನಿ ರೂಪದಲ್ಲಿ ಇಲ್ಲಾಂದರೆ ಬಿಟ್ಟು ಅದನ್ನು ಹಾಗೆ ತಿನ್ನೋದಾಗ್ಬೋದು ಸೊ ಇದರಿಂದ ಸ್ವೀಟ್ಸ್ ಮಾಡ್ಕೊಂಡು ತಿನ್ನೋದಾಗ್ಬೋದು ಅದು ನಿಮ್ಮ ಇಷ್ಟ ಬಟ್ ನೀವು ತಿನ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಇದರಲ್ಲೂ ಕೂಡ ವೆಯ್ಟ್ ಗೇನ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಬಟರ್ ಆ್ಯಂಡ್ ನೆಕ್ಸ್ಟು ಗೀ ನೀವು ನೀವು ತುಪ್ಪ ಆದರೂ ತೊಗೊಳ್ಳಿ ಬೆಣ್ಣೆ ಆದರೂ ತೊಗೊಳ್ಳಿ ಡೈಲಿ ಒಂದು ಎರಡು ಮೂರು ಸ್ಪೂನಷ್ಟಾದ್ರೂ ಬೆಣ್ಣೆ ಎಣ್ಣೆ ಆಗಲಿ ತುಪ್ಪ ಆಗಲಿ ತಗೊಳ್ಳಿ ಇದು ನಿಮ್ಮ ಮಗುಗೆ ಮಿಲ್ಕ್ ಪ್ರೊಡಕ್ಷನ್ಗೂ ಹೆಲ್ಪ್ ಮಾಡುತ್ತೆ ಜೊತೆಗೆ ವೆಯ್ಟ್ ಗೈನ್ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ ಸೊ ನಾನು ಹೇಳ್ತಾ ಇರೋ ಈ ಎಲ್ಲ ಫುಡ್ಸು ಹೆಲ್ದಿ ವೆಯ್ಟ್ ಗೈನ್ ವಿನಃ ಯಾವುದೇ ಕಾರಣಕ್ಕೂ ನಿಮ್ಮ ಕೊಲೆಸ್ಟ್ರಾಲೋ ನಿಮ್ಮ ಫ್ಯಾಟೋ ಜಾಸ್ತಿ ಆಗೋ ಥರ ಫುಡ್ಸ್ ನಾನು ಹೇಳ್ತಾ ಇಲ್ಲ ಹೆಲ್ದಿಯಾಗಿ ನೀವೇನು ನಾರ್ಮಲ್ ವೆಯ್ಟ್ ಇದ್ದ್ರಿ ಮೊದಲು ಆ ವೆಯ್ಟಿಗೆ ಬರ್ತೀರಾ ಕೆಲವ್ರು ಬಂದು ಫಿಫ್ಟಿ ಸಿಕ್ಸ್ಟಿ ಇರ್ತೀರಾ ತುಂಬ ಒಂದು ಫಾರ್ಟಿ ಫಾರ್ಟಿ ಫೈವ್ ಆ ಥರ ಆಗ್ಬಿಟ್ಟು ನೋಡೋದಕ್ಕೆ ಒಂಥರ ಕಾಣಿಸ್ತಿರ್ತೀರ ಅಲ್ವಾ ಸೊ ಅಂಥವ್ರಿಗೋಸ್ಕರ ಹೆಲ್ದಿ ವೆಯ್ಟ್ ಗೇನ್ಗೋಸ್ಕರ ಅಷ್ಟೇ ಈ ಫುಡ್ಸು ಆಮೇಲೆ ತೂಕ ಜಾಸ್ತಿ ಆಗ್ಬಿಟ್ಟು ನಾನು ಒಂಥರ ಆಗ್ಬಿಟ್ಟೆ ಅಂತ ಮಾತ್ರ ಅನ್ಕೊಳ್ಳೋಕೆ ಹೋಗ್ಬಿಡಿ ಖಂಡಿತವಾಗ್ಲೂ ಹೆಲ್ದಿ ವೆಯ್ಟ್ ಗೇನ್ ಅಷ್ಟೇ ನೆಕ್ಸ್ಟ್ ಫುಡ್ ಬಂದು ಕ್ಯಾಶಿವ್ ನಟ್ಸು ನೀವು ಗೋಡಂಬಿ ಬೀಜನ ದಿವಸಕ್ಕೆ ಒಂದು ಐದರಿಂದ ಆರು ತಿನ್ಕೊಂಡು ಬನ್ನಿ ಖಂಡಿತವಾಗ್ಲೂ ದಪ್ಪ ಆಗ್ತೀರಾ ಆ ಮಗುಗೆ ಮಿಲ್ಕ್ ಪ್ರೊಡಕ್ಷನ್ ಕೂಡ ಹೆಲ್ಪ್ ಆಗುತ್ತೆ ಈ ಫುಡ್ಸ್ ಎಲ್ಲಾನು ಆ್ಯಂಡ್ ನೆಕ್ಸ್ಟ್ ಬಂದು ನೀವು ಇದನ್ನು ಸ್ವಲ್ಪ ಹುರಿದ್ಬಿಟ್ಟು ತಗೊಳ್ಳಿ ಹಸೆದೇ ಸಿಗೋದು ನಮಗೆ ಅಂಗಡಿಗಳಲ್ಲಿ ಹುರಿದ್ಬಿಟ್ಟು ಅಂದರೆ ಗ್ರಾ ಅಂದರೆ ಗೋಲ್ಡನ್ ಕಲರಲ್ಲಿ ರೋಸ್ಟ್ ಮಾಡಿಬಿಟ್ಟು ನೀವು ತಗೋಬೇಕು ಆವಾಗ ಬಂದು ಇದು ಹೆಲ್ದಿಯಾಗಿ ನಿಮಗೆ ಸೇರುತ್ತೆ ಆ್ಯಂಡ್ ನೆಕ್ಸ್ಟು ಇದರಲ್ಲಿ ಕ್ಯಾಲ್ಶಿಯಮ್ ಕೂಡ ಹೇರಳವಾಗಿದೆ ನೆಕ್ಸ್ಟ್ ನಾನು ಹೇಳೋ ಫುಡ್ ಕೇಳಿದ್ರೆ ಖಂಡಿತವಾಗ್ಲೂ ಆಶ್ಚರ್ಯ ಬೀಳ್ತೀರಾ ಸಬ್ಬಕ್ಕಿ ಇನ್ನೇನಿಲ್ಲ ಇದರಿಂದ ನೀವು ನೀವೇನು ಬೇಕಾದರೂ ಫುಡ್ ಮಾಡ್ಕೊತೀನಿ ತುಂಬ ಚೆನ್ನಾಗಿ ವೆಯ್ಟ್ ಗೇನ್ ಆಗ್ತೀರಾ ನೀವು ಸೊ ಇದರಿಂದ ಹಾಲು ಹಾಕಿ ಮತ್ತು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಬ್ರೌನ್ ಶುಗರು ಇಲ್ಲ ಬೆಲ್ಲ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಸಕ್ ಅಂದರೆ ಸಕ್ಕರೆ ಬೇಡ ಸ್ವಲ್ಪ ಬ್ರೌನ್ ಶುಗರೆಲ್ಲ ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀವು ಪಾಯಸ ಥರ ಮಾಡ್ಕೊಂಡು ತಿಂದರೆ ಖಂಡಿತವಾಗ್ಲೂ ವೆಯ್ಟ್ ಗೇನ್ ಆಗೋದಕ್ಕೆ ಚಾನ್ಸ್ ಇದೆ ಆ್ಯಂಡ್ ನೆಕ್ಸ್ಟು ಬನಾನಾ ಬನಾನದಲ್ಲಿ ಹೆವಿಯಾದಂಥ ಪೊಟ್ಯಾಷಿಯಮ್ ಇದೆ ಸೊ ಇದು ಬ ಒಂದು ನಿಮ್ಮ ವೆಯ್ಟ್ ಗೇನ್ಗೆ ಹೆಲ್ಪ್ ಮಾಡುತ್ತೆ ಸೊ ಇದನ್ನ ದಿವಸಕ್ಕೆ ಒಂದು ಎರಡು ಬನಾನ ನೀವು ತೊಗೋಬೋದು ಬಾಣಂತಿಯರು ಇದನ್ನೆಲ್ಲಾನು ಮೂರು ತಿಂಗಳಾದಮೇಲೆ ಎಲ್ಲ ಫುಡ್ ತಿನ್ಬೋದು ಈ ಥರ ಫುಡ್ಗಳು ಸೊ ನೀವು ತ್ರೀ ಮಂತ್ಸ್ವರೆಗೂ ಯಾವುದೇ ಕಾರಣಕ್ಕೂ ವೆಯ್ಟ್ ಗೇನ್ ಆಗೋದಕ್ಕೆ ನೀವು ಯೋಚನೆ ಮಾಡಬೇಡಿ ತ್ರೀ ಮಂತ್ಸ್ ಆಫ್ಟರ್ ವೆಯ್ಟ್ ಗೇನ್ ಆಗೋದಕ್ಕೆ ಈ ಫುಡ್ಸ್ ತಗೊಳ್ಳಿ ಆ್ಯಂಡ್ ನೆಕ್ಸ್ಟ್ ಬಂದು ಉದ್ದಿನ ಬೇಳೆ ಉದ್ದಿನ ಬೇಳೆ ಕೇಳೋರು ಬಂದು ಶೀತ ಆ ಥರ ಎಲ್ಲ ಅಂದ್ಕೋತಾರೆ ಖಂಡಿತವಾಗ್ಲೂ ಆ ಥರ ಏನಿಲ್ಲ ಉದ್ದಿನ ಬೇಳೆನ ಊಟದಲ್ಲಿ ಬಳಸಿ ಇಲ್ಲ ಉದ್ದಿನ ಬೇಳೆ ಗಂಜಿ ಎಲ್ಲ ನಾನು ಮಾಡಿ ತೋರಿಸಿದ್ದೀನಿ ಅನಿತಾ ಹೆಲ್ತ್ ಟಿಪ್ಸ್ ಚಾನಲಲ್ಲಿ ನೀವು ಚೆಕ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಸೊ ಇದರಿಂದ ಗಂಜಿ ಕೂಡ ಮಾಡ್ತಾರೆ ಏನಿಲ್ಲ ಲೈಟಾಗಿ ಡ್ರೈ ರೋಸ್ಟ್ ಮಾಡಿಬಿಟ್ಟು ಪೌಡ್ರ್ ಮಾಡಿ ಏನು ಸೇಮ್ ರಾಗಿ ಗಂಜಿ ಮಾಡ್ದಂಗೆ ಮಾಡ್ಕೊಂಡು ಕುಡೀರಿ ನಿಮಗೆ ಬ್ಲ್ಯಾಕ್ ದೂರದ್ದಲ್ಲಿ ಸಿಕ್ತು ಅಂದರೆ ಇನ್ನೂ ಒಳ್ಳೆಯದು ಇನ್ನೂ ಫೈಬರ್ ಕಂಟೆಂಟ್ ಚೆನ್ನಾಗಿ ಸಿಗುತ್ತೆ ನಿಮಗೆ ಸೊ ಇದು ಕೂಡ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಬಾಣಂತಿಯರಿಗೆ ಅದು ಒಂದು ಮಾತ್ರ ಅಲ್ಲ ಮೂಳೆ ಗಳ ಶಕ್ತಿಗೂ ಆ್ಯಂಡ್ ನೆಕ್ಸ್ಟು ನಿಶಕ್ತಿ ಕೂಡ ಹೋಗ್ಲಾಡ್ಸುತ್ತೆ ತುಂಬ ಸುಸ್ತು ನಾನು ಸಣ್ಣ ಇದ್ದೀನಿ ನನ್ಗೆ ನಡೆಯಕ್ಕೆ ಆಗ್ತಾಯಿಲ್ಲ ಅನ್ನೋರು ಕೂಡ ನೀವು ಉದ್ದಿನ ಬೆಳೆಯಲ್ಲಿ ಫುಡ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಖಂಡಿತವಾಗ್ಲೂ ವೆಯ್ಟ್ ಗೇನ್ ಆಗ್ತೀರಾ ಓಕೆ ಇಲ್ಲಿವರೆಗೂ ವೆಜಿಟೇರಿಯನ್ಗೆ ನಾನು ಹೇಳಿದ್ದೀನಿ ನಾನ್ ವೆಜಿಟೇರಿಯನ್ ಅವರು ಫುಲ್ಲು ಇದನ್ನ ಯೂಸ್ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನು ಮಿಕ್ಕಿದ ಐಟಮ್ಸು ನಾನ್ ವೆಜಿಟೇರಿಯನ್ ಅವ್ರಿಗೆ ಏನಂದರೆ ಫಿಶ್ಶು ಫಿಶ್ ಕೂಡ ಒಳ್ಳೆ ಫ್ಯಾಟಿ ಫುಶ್ ಫಿಶ್ ತೊಗೊಂಡು ಅಡುಗೆ ಮಾಡ್ಕೊತೀನಿ ಇದರಿಂದ ನಿಮಗೆ ವೆಯ್ಟ್ ಗೇನ್ ಚೆನ್ನಾಗಾಗುತ್ತೆ ಕೊಲೆಸ್ಟ್ರಾಲ್ ಏನು ಇಕ್ಕಲ್ಲ ಫ್ಯಾಟ್ ಏನು ಇಕ್ಕಲ್ಲ ಓಕೆನಾ ಅದೊಂದು ಏನು ಭಯ ಪಡಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಬಂದು ಚಿಕನ್ ಸೊ ಚಿಕನ್ ಕೂಡ ನೀವು ಆದಷ್ಟು ಕೋಳಿ ಅಂಥವೆಲ್ಲ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಒಳ್ಳೆಯದು ಸೊ ಚಿಕನಿಂದ ಕೂಡ ವೆಯ್ಟ್ ಗೇನ್ ಆಗ್ಬೋದು ಸೊ ನಾನ್ ವೆಜಿಟೇರಿಯನ್ಗೆ ಇದೊಂದು ಎರಡು ಪಾರ್ಟಿದೆ ಮಟನ್ ಚಿಕನ್ ತಗೊಳ್ಳಿ ನೆಕ್ಸ್ಟ್ ಬಂದು ಬಾದಾಮ್ ಬೀಜ ಬಾದಾಮ್ ಬೀಜನ ಎಲ್ಲರೂ ತೊಗೋಬೋದು ಬಾಣಂತಿಯರು ಪ್ರೆಗ್ನೆನ್ಸಿಯಲ್ಲಿರೋರು ಎಲ್ಲರೂ ದಿವ್ಸಕ್ಕೆ ಒಂದು ನಾಲ್ಕು ಸಾಕು ಜಾಸ್ತಿ ಏನು ಬೇಡ ಇದನ್ನು ಕೂಡ ಲಿಮಿಟಾಗೆ ತಿನ್ನಬೇಕು ಅಂತ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದು ಹಾಲು ಆ್ಯಸ್ ಯೂಶ್ವಲಿ ಎಲ್ಲರೂ ತಗೋತೀರ ಸೊ ಹಾಲು ಕೂಡ ನಿಮಗೆ ಯಾವ ಫ್ಲೇವರ್ ಇಷ್ಟನೋ ಆ ಫ್ಲೇವರಲ್ಲಿ ಹಾಲ್ಗೆ ಪೌಡ್ರ್ ಮಿಕ್ಸ್ ಮಾಡ್ಕೊಂಡು ನೀವು ಕುಡಿಬೋದು ಬಾದಾಮ್ ಆರ್ಲಿಕ್ಸ್ ಯಾವ್ದು ಬೇಕಾದ್ರೂ ಕುಡಿಬೋದು ಸೊ ಒಳ್ಳೆ ಹೆಲ್ದಿ ವೆಯ್ಟ್ಗೇನು ಸಿಗುತ್ತೆ ಟೀಕೆ ಬ ಬಾಯ್